ಸರಿಯಾಗಿ ಮೂರ್ ಸೇರಕ್ಕೆ ಅನ್ನ ತಿಂತಿರಲ್ಲ, ನಾಚಿಕಾಗಲ್ಲ ನಿಮಗೆ? ಆ ರಂಗ ಬರ್ದೇ ಇದ್ರೆ ಅವ್ನ ಮೂಳೆ ಮುರಿದಾಕ್ಬಿಟ್ಟಿದ್ವಿ ಯಜಮಾನ್ರೆ. ರಂಗ ರಂಗ ರಂಗ, ಇವತ್ತವನ ಮನೆಗೆ ಬರ್ಲಿ. ಏಯ್ ನಿಂತ್ಕೊಳ್ಳ. ಏನೋ ಬಡವ ರ್ಯಾಸ್ಕಲ್, ನನ್ನ ಮನೆ ಅನ್ನ ತಿಂದು ನಮ್ಮೂರ ಮೇಲೆ ಕೈ ಮಾಡ್ತೀಯಾ? ಮಾವ ನಾನೇನು ತಪ್ಪಾಡ್ಲ ಮಾವ, ಈ ನಾಲ್ಕು ಜನ ದಾಂಡಿಗರಿದಾರಲ್ಲ ಮಾವ, ಆ ಕಾಕಿ ಬಟ್ಟೆ ಹಾಕೋತಾರಲ್ಲ ಅವ್ರನ್ನ ಹೊಡಿತಾ ಇದ್ರು. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾಳೆ ನಿಂತಾರೆ ಮಾವ ಕೆಟ್ಟ ಹೆಸರು. ಅದಕ್ಕೆ ನಾನು ಈ ನಾಲ್ಕು ಜನಕ್ಕೂ ಹೊಡೆದೆ ಮಾವ. ಏ ಯಾಕೋ ಮಾವನ ಹತ್ರ ಚಾಡಿ ಹೇಳ್ತೀರಾ? ಓದಿತಿ ನೋಡು ಕತ್ತನ. ನಾನು ಕೆಟ್ಟ ಹೆಸರು ಅವರಿಂದ ಅಲ್ವೋ, ನಿನ್ನಿಂದ. ಸುಜಾತ, ನಿನಗೆ ಸಂಬಂಧ ಇಲ್ದಿರೋ ವಿಷಯ ಬಿಡ್ಬಿಡು. ಅಪ್ಪ, ಅನಾವಶ್ಯಕವಾಗಿ ನಿನ್ ರಂಗನ ಹೊಡೆದ್ರೆ ನಾನ್ ಸುಮ್ಮನೆ ಇರಲ್ಲ. ಅವ್ರು ಯಾಕೆ ನಮ್ಮ ಕೆಲಸಗಾರನ ಹೊಡಿಬೇಕಾಗಿತ್ತು? ಅವ್ರು ಯಾಕೆ ಫಾರೆಸ್ಟ್ ಆಫೀಸರ್ ಮೇಲೆ ಕೈ ಮಾಡಬೇಕಾಗಿತ್ತು? ಹೇಳಪ್ಪ, ನೀನೇ ಹೇಳಿ ಕಳಿಸಿದ್ಯಾ ಅವನ ಹೊಡಿರಿ ಅಂತ? ಲೋ ಪಾಪಿ, ತೊಲಗು ಇಲ್ಲಿಂದ. ಸುಜಾತ, ನಿನಗೇನು ಹುಚ್ಚಿ ಹಿಡಿದಿದ್ಯಾ? ಯಾರ ಹತ್ರ ಮಾತಾಡ್ತಿದ್ದೀನಿ ನಿನಗೆ ಜ್ಞಾನ ಇದೆಯಾ? ಎಲ್ಲರ ಮುಂದೆ ಅವಮಾನ ಮಾಡ್ತೀಯಾ? ಅಪ್ಪ, ಇನ್ನೊಂದ್ಸಲ ನಿನ್ ರಂಗನ ಮೇಲೆ ಕೈ ಮಾಡಿದ್ರೆ ನಾನು ಈ ಮನೆಯಲ್ಲಿ ಇರೋದಿಲ್ಲ. ಒಂದ್ಸಲ ಯೋಚನೆ ಮಾಡುಪ್ಪ, ನಾಲ್ಕು ಜನರನ್ನು ಹೊಡೆಯುವಷ್ಟು ಶಕ್ತಿ ಇರೋ ರಂಗ ನೋವು ತಾಳ್ಲಾರದೆ ಅಕಸ್ಮಾತ್ ನಿನ್ ಮೇಲೆ ತಿರುಗಿ ಬಿದ್ರೆ ನಿನ್ ಗತಿಯೇನು? ಒಂದ್ ವೇಳೆ ಆವೇಶದಲ್ಲಿ ನೀವು ಹೊಡೆಯುವಾಗ ಅವನಿಗೇನಾದ್ರೂ ಅಪಾಯ ಆದ್ರೆ ನಮ್ಮ ಗತಿಯೇನು? ಮೊದಲೇ ನಿನಗೆ ಬ್ಲಡ್ ಪ್ರೆಷರ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಕೋಪದಲ್ಲಿ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನಿಂದ ತಡ್ಕೊಳೋಕಾಗಲ್ಲ. ನನಗ್ ಬೇಕಾಗಿರೋದು ನೀನಪ್ಪ, ನೀನು ಅವನಲ್ಲ. ನಿಜ ಅಮ್ಮ, ನೀನ್ ಹೇಳುದ್ ನಿಜ. ಇನ್ಮೇಲೆ ರಂಗನ್ನ ನಾನು ಹೊಡೆಯಲ್ಲಮ್ಮ.